ಸ್ಟೇಟ್ಸ್ಮನ್ ಅನ್ನುವ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಮುತ್ಸದ್ದಿ ಅನ್ನೋ ಪದವನ್ನು ಬಳಸ್ತಾರೆ. ಸ್ಟೇಟ್ಸ್ಮನ್ ಅನ್ನೋದಕ್ಕೆ ಸಂವಾದಿಯಾದಂತಹ ಪದ ಅಲ್ಲವಾದರೂ ಕೂಡ ಅದಕ್ಕೆ ಬೇರೆ ಪದ ಇಲ್ಲ ಅನ್ನೋ ಕಾರಣಕ್ಕಾಗಿ ಮುತ್ಸದ್ದಿ ಅನ್ನೋ ಪದ ಬಳಸೋದುಂಟು. ಹಾಗಾಗಿ ಆಹ್ವಾನ ಪತ್ರಿಕೆಯಲ್ಲಿ ಗಮನಿಸಿರುವ ಹಾಗೆ ಹಿರಿಯ ಮುತ್ಸದ್ದಿ ಅಂತಲೇ ಬೊಮ್ಮಾಯಿಯವರಿಗೆ ಇಲ್ಲಿ ವಿಶೇಷಣವನ್ನು ಹೇಳಿಡ್ತಕ್ಕಂತಹದ್ದು. ಅದರ ಅರ್ಥವೇ ರಾಜಕೀಯದ ಎಲ್ಲ ಒಂದು ಏರುಪೇರುಗಳಿಂದ ಮೇಲೆ ಎತ್ತರದಲ್ಲಿ ನಿಂತಂಥವನು ಅಂತನ್ನುವ ಅರ್ಥ ಅದಕ್ಕೆ ಇದೆ. ಅಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಂಥವರು ಶ್ರೀ ಎಸ್ ಆರ್ ಬೊಮ್ಮಾಯಿಯವರು. ರಾಜಕೀಯದಲ್ಲಿದ್ದು ಸೌಜನ್ಯ, ಸರಳತೆ, ಸೌಮ್ಯತೆಗಳನ್ನು ರೂಢಿಸಿಕೊಂಡಿದ್ದಂಥವರು ಆಗಿದ್ದು ರಾಜಕೀಯದಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥವರು ಶ್ರೀ ಎಸ್ ಆರ್ ಬೊಮ್ಮಾಯಿಯವರು. ಅವರು ಎಮ್ ಎನ್ ರಾಯ್ ಅವರ ಭಾಷಣವನ್ನು ಕೇಳಿ ಮೊದಲಿಗೆ ಪ್ರಭಾವಿತರಾದಂಥವರು. ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಿದ್ದಂಥವರು. ಮೆಟ್ರಿಕ್ಯುಲೇಷನ್ ಓದುವಾಗಲೇ ಅದರ ಒಂದು ಆಂಚನ ಹಿಡಿದು ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಂಥವರು. ಮುಂದೆ ಜಯಪ್ರಕಾಶ್ ಅವರ ವ್ಯಕ್ತಿತ್ವದ ಪ್ರಭಾವ, ಹೀಗೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇಂತಹ ಮೇಧಾವಿಗಳ ಒಂದು ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ ಬಸವರಾಜ ಬೊಮ್ಮಾಯಿಯವರು ಹೇಳಿದಾಗೆ ಸ್ವಂತ ವ್ಯಕ್ತಿತ್ವದಿಂದ ರಾಜಕೀಯದಲ್ಲಿ ರೂಪುಗೊಂಡು ಮುಖ್ಯಮಂತ್ರಿಗಳಾದಂಥವರು ಮತ್ತು ಕೇಂದ್ರದ ಸಚಿವರಾಗಿ ಬೆಳೆದಂಥವರು. ಶಂಕರ್ ಅವರು ಪ್ರಾರಂಭದಲ್ಲೇ ಉಲ್ಲೇಖಿಸಿದ ಹಾಗೆ ಕೇಶವಾನಂದ ಭಾರತಿ ಒಂದು ತೀರ್ಪು ಎಲ್ಲ ಪತ್ರಿಕೆಯಲ್ಲಿ ನೋಡ್ತಾ ಇದ್ರಿ, ಅದಕ್ಕೆ ಅದರ 50 ವರ್ಷ ಆಗಿ ಸುವರ್ಣ ಮಹೋತ್ಸವ ಆಗಿ ಅದರದ ಬಗ್ಗೆ ಜನ ಮರೆತಿರ್ತಾರೆ ಅಂತೇಳಿ ಪತ್ರಿಕೆಗಳ ಅನೇಕ ಲೇಖನಗಳು ಬರ್ತಾ ಇದೆ. ಅದೊಂದು ಐತಿಹಾಸಿಕವಾದಂತಹ ಸಂವಿಧಾನದತ್ತವಾಗಿ ಇರಬೇಕಾದಂಥ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅದಕ್ಕೆ ನಿಂತಂಥವರು ಕೇಶವಾನಂದ ಭಾರತಿ ಸ್ವಾಮೀಜಿಯವರು, ಕಾಸರಗೋಡಿನ ಎಡೆನೀರು ಮಠದ ಒಬ್ಬ ಸ್ವಾಮಿಗಳಾಗಿ ಅದನ್ನು ನಮ್ಮ ಸಂವಿಧಾನದತ್ತ ಹಕ್ಕುಗಳ ರಕ್ಷಣೆಗೆ ಹೋರಾಟ ಮಾಡಿದಂಥವರು ಇವತ್ತು ಅದೊಂದು ಇತಿಹಾಸ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲಿ ಎಲ್ಲರೂ ಪ್ರಸ್ತಾಪ ಮಾಡಿದಾಗೆ ಮೊನ್ನೆ ಕೃಷ್ಣ ಅವರು ಬಹಳ ಒತ್ತು ಕೊಟ್ಟು ಹೇಳಿದಾಗೆ ಒಬ್ಬ ಸಂವಿಧಾನತ್ವವಾಗಿ ಸಂವಿಧಾನದ ಮುಖ್ಯಸ್ಥರೆಂದು ಹೇಳಿಕೊಳ್ಳುವಂತಹ ರಾಜ್ಯದ ಪ್ರಥಮ ಪ್ರಜೆ ಅಂತನ್ನೋರು ಹೇಳಿಕೊಳ್ಳುವಂಥವ್ರು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಮಾರ್ಗಸೂಚಿಯನ್ನು ಇಡೀ ಭಾರತ ದೇಶಕ್ಕೆ ಒದಗಿಸಿಕೊಟ್ಟಂಥವರು ಎಸ್ ಆರ್ ಬೊಮ್ಮಾಯಿಯವರು. ಶಂಕರ್ ಅವರು ಹೇಳಿದ್ರು ಆ ಸಂದರ್ಭದಲ್ಲಿ ಅನೇಕ ನಕಾರಾತ್ಮಕವಾದಂತಹ ಪ್ರತಿಕ್ರಿಯೆಗಳು ಬಂದರೂ ಕೂಡ ಅದಕ್ಕೆ ಎದೆಗೊಂದದೆ. ಅವರು ಸ್ವತಃ ವಕೀಲರಾದದ್ರಿಂದ ಆ ಬಗ್ಗೆ ಹೆಚ್ಚು ಪರಿಣತರಾದ್ದರಿಂದ ಅದನ್ನು ನಿಂತು ಹೋರಾಟ ಮಾಡಿ ಮುಂದೆ ರಾಜ್ಯಪಾಲರಾದಂಥವರು ಇಂಥ ಸಂಗತಿಗಳಿಗೆ ಸಹಿ ಮಾಡುವಾಗ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವ ಒಂದು ಮುನ್ನುಡಿಯನ್ನು ಈ ದೇಶಕ್ಕೆ ಒದಗಿಸಿಕೊಟ್ಟಂಥವರು ಬೊಮ್ಮಾಯಿಯವರು. ಮತ್ತು ಇಲ್ಲಿ ಮಾತನಾಡ್ತಾ ಹೇಳಿದಾಗೆ ಪಕ್ಷದ ಆಂತರಿಕ ಸಂಗತಿಗಳಿರ್ಬೋದು ಮತ್ತು ಪಕ್ಷದೊಳಗಿನ ವ್ಯಕ್ತಿಗಳ ಸಂಘರ್ಷಗಳಿರ್ಬೋದು, ಅದು ಯಾವುದೇ ಬಂದಾಗಲೂ ಕೂಡ ಅದನ್ನು ಒಂದು ಸಮನ್ವಯಕಾರರಾಗಿ ಸೇತುವೆಯಂತೆ ಅದನ್ನು ಸಮ್ಮಿಳನಗೊಳಿಸಿದಂತಹ ಗೊಳಿಸಿಕೊಳ್ಳುವಂತಹ ಒಂದು ವ್ಯಕ್ತಿತ್ವವನ್ನು ಇದ್ದಂಥವರು. ಇಲ್ಲಿ ಜನತಾದಳದ ಬಗ್ಗೆ ಶಂಕರ್ ಅವರು ಹೇಳಿದ್ರು, ಜನತಾದಳ ಅಂದರೆ ಜಗಳಾಡೋ ಪಕ್ಷ ಅಂತೇಳಿ ಒಂದು ಮಾತನ್ನು ಉಲ್ಲೇಖಿಸಿದ್ರು. ಅದು ಸಂಘರ್ಷಗಳು ಉಂಟಾದಾಗ ಅವೆರಡನ್ನು ವಿಭಜಿತ ಆದಂಥ ಪಕ್ಷಗಳನ್ನು ಅವಿಭಜಿತ ಇದ್ದಂಥ ಪಕ್ಷದ ಹಾಗೆ ಅದನ್ನು ಮತ್ತೊಮ್ಮೆ ಒಗ್ಗೂಡಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಅವರಲ್ಲಿ ಎಸ್ ಆರ್ ಬೊಮ್ಮಾಯಿಯವರು ಕೂಡ ಒಬ್ಬರು ಅಂತನ್ನೋದು ನಮಗೆಲ್ಲ ತಿಳಿದಿರುವಂಥ ಸಂಗತಿ. ಅವರು ಮುಖ್ಯಮಂತ್ರಿಗಳಾಗಿದ್ದರು, ಕೇಂದ್ರದ ಸಚಿವರಾಗಿದ್ದರು, ಮತ್ತು ರಾಮಕೃಷ್ಣ ಗಿಡೆಯವರು, ದೇವೇಗೌಡರು, ಜೆ ಎಚ್ ಪಟೇಲರ ಜೊತೆ ನಿಕಟವಾಗಿದ್ದಾಗೆ ವೀರೇಂದ್ರ ಪಾಟೀಲರ ಜೊತೆಗೂ ಬಹಳ ನಿಕಟವಾಗಿದ್ದಂಥವರು. ಚಿಕ್ಕಮಗಳೂರಿನಲ್ಲಿ ವೀರೇಂದ್ರ ಪಾಟೀಲರು,
ಇಡೀ ಕರ್ನಾಟಕದ ಪ್ರತಿನಿಧಿಯಾಗಿ ನಿಂತು ಪರಾಜಿತರಾದಾಗ ಅವ್ರ ಜೊತೆ ನಿಂತು ಅವ್ರಿಗೆ ಸಾಂತ್ವನ ಕೊಟ್ಟು ಅವರು ಧೈರ್ಯ ತುಂಬಿದಂತಹವರು ಎಸ್ ಆರ್ ಬೊಮ್ಮಾಯಿಯವರು ಅಂತಕ್ಕಂಥದ್ದು ಕೆಲವರು ಗೊತ್ತಿರುವಂಥ ಸಂಗತಿ. ಹಾಗೆ ಎಲ್ಲರ ಜೊತೆ ನಿಕಟವಾದಂಥ ಬಾಂಧವ್ಯವನ್ನು ಹೊಂದಿದ್ದಂಥವರು, ಮಠದ ಜೊತೆಗೆ ಪೂಜ್ಯರ ಜೊತೆಗೆ ನಾವು ಮಠದ ಜವಾಬ್ದಾರಿ ನಮ್ಮ ಪಾಲಿಗೆ ಬಂದ ನಂತರ ಕೂಡ ಮಠದ ಜೊತೆಗೆ ತುಂಬ ಆತ್ಮೀಯವಾಗಿ ಇದ್ದಂಥವ್ರು ಬೊಮ್ಮಾಯಿಯವರು. ಕೆಲವು ಸಂಗತಿಗಳು ಸಿಂಧೆ ಅವರಿಗೆ ಗೊತ್ತಿದೆ, ಬೊಮ್ಮಾಯಿಯವ್ರಿಗೂ ಮಠಕ್ಕೂ ಎಷ್ಟು ನಿಕಟವಾದಂತಹ ಸಂಬಂಧ ಇತ್ತು ಅಂತೇಳಿ. ಅವರು ರಾಜಕೀಯ ಕ್ಷೇತ್ರದಲ್ಲಿದ್ದು ಕೂಡ ಒಂದು ಅತ್ಯುತ್ತಮವಾದಂತಹ ಜೀವನವನ್ನು ನಡೆಸಿದಂಥವ್ರು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ದೇಶದಲ್ಲಿ ಎಲ್ಲರೂ ಮಾತನಾಡ್ತಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಕೆಡ್ತಾ ಇದೆ, ಹಣವೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಆದರೆ ಪ್ರಶ್ನೆ ಇರೋದು ಇದನ್ನು ಸರಿಪಡಿಸ್ಬೇಕಾದ್ರೆ ಯಾರು ಅಂತ ಅನ್ನೋದು ದೇಶದ ಮುಂದಿರುವಂಥ ದೊಡ್ಡ ಪ್ರಶ್ನೆ. ಇದು ಪ್ರಜಾಪ್ರಭುತ್ವಕ್ಕೆ ಹೊಸ ವ್ಯಾಖ್ಯಾನವನ್ನು ನೀಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಅನ್ನಿಸ್ಬೋದು. ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಇರುವಂಥ ಇಷ್ಟು ಬಹುಸಂಖ್ಯೆಯ ಜನಸಂಖ್ಯೆಯನ್ನು ಉಳ್ಳಿರುವಂಥ ದೇಶದಲ್ಲಿ ಪ್ರಜಾಪ್ರಭುತ್ವ ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಇಡೀ ಜಗತ್ತು ಒಂದು ವಿಸ್ಮಯವನ್ನು ವ್ಯಕ್ತಪಡಿಸುತ್ತೆ. ಆದರೆ ಆಂತರಿಕವಾಗಿ ಪ್ರಜಾಪ್ರಭುತ್ವ ಅನ್ನೋದು ಹಣದ ಪ್ರಭುತ್ವವೇ ಆಗಿ ಬದಲಾವಣೆ ಆಗದಂಗೆ ನೋಡ್ಕೊಳ್ಬೇಕಾದಂಥ ಜಗತ್ತ ಜವಾಬ್ದಾರಿ ಈ ದೇಶದ ಎಲ್ಲ ಜನ ನಾಗರಿಕರ ಮೇಲೆ ಇದೆ ಅಂತ ಅನ್ನೋದು ರಾಜಕಾರಣಿಗಳಾದವರೆಲ್ಲ ಮತದಾರರ ಮೇಲೆ ಬೆರಳು ತೋರಿಸ್ತಾರೆ, ಮತದಾರರಲ್ಲೆಲ್ಲ ರಾಜಕಾರಣಿಗಳು ಬೇಡಿ ತೋರಿಸ್ತಾರೆ. ಈಗ ಎಲೆಕ್ಷನ್ ಅಂತಂದರೆ ಮುಂಚೆ ಬಂದರೆ ಕೊಟ್ಟರೆ ಆಗ್ಬೋದು ಅಂತಿದ್ರು, ಈಗ ಯಾವ ಕಲರ್ದು ಎಷ್ಟು ಬರುತ್ತೆ ಅಂತ ಹಳ್ಳಿ ಜನ ಕೇಳ್ತಾರೆ. ಹಳ್ಳಿ ಜನ ಯಾವ ಕಲರ್ದು ಎಷ್ಟಿರುತ್ತೆ ಅಂತ ಕೇಳುವಂತಹ ದಿನಮಾನ ಬಂದಿದೆ. ಮತ್ತು ಯಾರಿಂದ ಪಡಿತಾರೋ ಅವ್ರಿಗೆ ಓಟ್ ಹಾಕಬೇಕು ಅಂತ ಒಂದು ನೈತಿಕತೆ ಕೂಡ ಇವತ್ತು ನಮ್ಮ ಮತದಾರರಲ್ಲಿ ಇಲ್ಲ ಅಂತನ್ನೋದು ತುಂಬ ವಿಷಾದದಿಂದ ನಾವೆಲ್ಲ. ಮನುಷ್ಯನಿಗೆ ನೈತಿಕತೆ ಅನ್ನೋದು ಒಂದು ಪ್ರಾಮಾಣಿಕ ಪ್ರಜ್ಞೆ ಅಂತನ್ನೋದು, ಕಾನ್ಷಿಯಸ್ ಅನ್ನೋದು ಮನುಷ್ಯನಿಗಿದ್ದರೆ ಇಂಥದ್ದೆಲ್ಲ ಸಂಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅಂಥ ಅನಿವಾರ್ಯವಾದ ಪ್ರಸಂಗದಲ್ಲಿದ್ದು ಇದೆಲ್ಲ ಹಿರಿಯ ರಾಜಕಾರಣಿಗಳಿದ್ದಾರೆ ಈ ಸಭಾಂಗಣದಲ್ಲಿರೋರೆಲ್ಲ ಬಹಳ ತುಂಬ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳೇ ಇಲ್ಲಿದ್ದಾರೆ. ಇದಕ್ಕೊಂದು ಪರಿಹಾರವನ್ನು ಹೇಗೆ ಕಂಡುಹಿಡ್ಕೊಡ್ಬೇಕು ಅಂತನ್ನೋದನ್ನು ಎಲ್ಲರೂ ಇನ್ನೊಬ್ಬರ ಕಡೆಗೆ ಬೆರಳು ಮಾಡಿ ತೋರಿಸೋದ್ರ ಬದಲಾಗಿ ನಾಲ್ಕು ಬೆರಳು ನಮ್ಮ ಕಡೆಗೆ ನೋಡ್ತಾ ಇರುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದಂಥ ಅಗತ್ಯ ಇಂದಿನ ದಿನಮಾನದ ಅಗತ್ಯ ಆಗಿದೆ ಅಂತ ಮಾತನ್ನು ಹೇಳಿ